ಸರಿ ಇದು ಯಾವ ಕಾರ್ ಸರ್ ಇದು 2008 ಮಾಡೆಲ್ ವ್ಯಾಗನರ್ ಸೆಕೆಂಡ್ ಓನರ್ ವಿಎಕ್ಸ್ಐ ವಿಎಕ್ಸ್ಐ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಸೆಂಟ್ರಲ್ ಆಗಿ ಬರುತ್ತೆ ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಬರುತ್ತೆ ಸೈಡ್ ವ್ಯೂ ಮಿರರ್ ಅಡ್ಜಸ್ಟಬಲ್ ಬಂದು ಎಲೆಕ್ಟ್ರಿಕಲ್ ಬರುತ್ತೆ ಇದು 64,000 ಕಿಲೋಮೀಟರ್ ರೋಡ್ ಇದೆ ಸ್ಟೇಟ್ ಚೆನ್ನಾಗಿದೆ 50% ಮೇಲೆ ಇದೆ ಸರ್ ಬ್ಯಾಂಗ್ಳೂರ್ ಸೆಕೆಂಡ್ ಓನರ್ ಮೈಸೂರಿಗೆ ಆಗಿದೆ ಪ್ರೆಸೆಂಟ್ ಮೈಸೂರು ಅಡ್ರೆಸ್ ಅಲ್ಲಿ ಇದೆ ಕ್ಯಾಪ್ ಹಾಕ್ಕೊಡ್ತಾರೆ ಪೆಟ್ರೋಲ್ ಮೈಲೇಜ್ ನಿಮ್ಗೆ ಒಂದು 15+ ಬರುತ್ತೆ ಸರ್ 15+ ಹೌದು ಇಂಟೀರಿಯರ್ ಏನಂತ ಹೇಳಿದ್ರು ಎಸಿ ಪವರ್ ಸ್ಟೇರಿಂಗು ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಸೆಂಟ್ರಲ್ ಲಾಕು ಸೈಡ್ ವ್ಯೂ ಮಿರರ್ ಅಡ್ಜಸ್ಟಬಲ್ ಬಂದು ಎಲೆಕ್ಟ್ರಿಕಲ್ ಬರುತ್ತೆ ಚೆನ್ನಾಗಿದೆ ಸರ್ ಲೆದರ್ ಒಂದು ಇಂಟೀರಿಯರ್ ಕ್ಲೀನ್ ಮಾಡಿಸ್ಕೋಬೇಕು ಕ್ಲೀನ್ ಮಾಡಿಸ್ಕೋಬೇಕು 15+ ಸರ್ ಇದು 2,25,000 ಆಗುತ್ತೆ ವ್ಯಾಪಾರಕ್ಕೆ ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ 2008 ಸೆಕೆಂಡ್ ಓನರ್ ನಮಸ್ಕಾರ ಹಿರಿಯರೇ ಕಿರಿಯರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ರಾಣಿ ಸಂಚಾರಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಲೆಫ್ಟ್ ರೈಟ್ ಸೈಡಲ್ಲಿ ಕಾಣಿಸುವಂಥ ನೋಟಿಫಿಕೇಶನ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ನ ನೀವು ನೋಡ್ಬೋದು, ನನ್ನನ್ನು ಪ್ರೋತ್ಸಾಹಿಸ್ಬೋದು. ನಾನಿವತ್ತು ಮೈಸೂರಲ್ಲಿ ಇನ್ನೊಂದು ಕಡೆ ಫ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇಲ್ಲಿ ಬಂದು ನಿಮಗೆ ಲೋ ಬಜೆಟಿಂದ ಹಿಡಿದು ಹೈ ಬಜೆಟ್ ಕಾರ್ವರೆಗೂ ಕೂಡ ಸಿಗುತ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಲೋ ಬಜೆಟ್ ಕಾರ್ದು ಮಾತ್ರ ಮಾಹಿತಿ ಕೊಡ್ತೀನಿ. ಇನ್ನೊಂದು ಪಾರ್ಟ್ ಬಂದು ನಿಮಗೆ ನಿಮ್ಮ ಗಮನಕ್ಕೆ ಎನ್ನುವ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಅದು ಅಪ್ಲೋಡ್ ಆಗುತ್ತೆ. ಅದರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಆ ಚಾನಲ್ ಕೂಡ ನೋಡಿ ಪ್ರೋತ್ಸಾಹಿಸಿ. ಇನ್ನೊಂದು ಪಾರ್ಟ್ ಏನಿದೆ ಮತ್ತೆ ನೆಕ್ಸ್ಟ್ ಪಾರ್ಟ್ ಹೈಯರ್ ಎಂಡ್ ಕಾರ್ ಆಗಿರ್ಬೋದು ಮತ್ತು ಇವರತ್ತ ಇರುವಂಥ ಮಿಡ್ ಬಜೆಟ್ ಕಾರ್ಸ್ ಇವೆಲ್ಲನೂ ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಸ್ನ ನಾವು ಆದಷ್ಟು ಬೇಗನೆ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರಿ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ತಡ ಮಾಡೋದು ಬೇಡ, ಬನ್ನಿ ಇಲ್ಲಿ ಏನೇನು ಕಾರ್ಸ್ ಇದೆ ಅಂತ ಎಲ್ಲ ನೋಡ್ಕೊಂಬರೋಣ. ಕಾರ್ ಕಂಡೀಷನ್ ಗಳೆಲ್ಲ ಯಾವ ರೀತಿ ಇರುತ್ತೆ ಸರ್? ಸರ್, ನಮ್ಮ ಹತ್ರ ಕಾರ್ಗಳು ಬಂದು ಆಲ್ಮೋಸ್ಟ್ ಆಲ್ ಕಸ್ಟಮರ್ ವೆಹಿಕಲ್ ಗಳೇ, ಪಾರ್ಕಿಂಗ್ಸ್ ಎಲ್ಲ ಅಂತ ಹೇಳ್ತೀವಿ. ನಾವು ಕಮಿಷನ್ ಬೇಸಿಗೂ ಬಿಸ್ನೆಸ್ ಮಾಡ್ತೀವಿ. 2% ಕಮಿಷನ್ ಇರುತ್ತೆ ನಮ್ದು. ಡೈರೆಕ್ಟ್ ಕಸ್ಟಮರ್ನೇ ಕರಿತೀವಿ, ಡೈರೆಕ್ಟ್ ಕಸ್ಟಮರ್ನೇ ಕರಿತೀವಿ, ಪೂರ್ತಿ ವ್ಯಾಪಾರ ಮಾಡ್ತೀವಿ. ಅದೇನಾಗುತ್ತೆ, 2% ಕಮಿಷನ್ ತಗೊಳ್ತೀವಿ. ಮತ್ತೆ ಸಿಸಿ ತಗೊಳ್ಳೋದು ಮತ್ತೆ ಟ್ರಾನ್ಸ್ಫರ್ ಮಾಡೋದು ಎಲ್ಲ ನಾವೇನೇ ಮಾಡ್ಕೊಡೋದು. ನಮ್ಮ ಏಜೆಂಟ್ಗಳಿದ್ದಾರೆ, ನಮ್ಮ ತ್ರೂನೇ ಹೋಗಬೇಕು. ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ನಾವೇ ಟ್ರಾನ್ಸ್ಫರ್ ಮಾಡಿ ಕೊಡುವಂಥದ್ದು ನಮ್ಮ ಪ್ರೊಸೀಜರ್. ಇಲ್ಲಿ ಪ್ರೊಸೀಜರ್ ಇರೋದು ಓಕೆನಾ ಸರ್? ಸರ್, ಮತ್ತೆ ಬೇರೆ ಡೀಲರ್ಗಿಂತ ನಿಮ್ಮ ಹತ್ರ ತುಂಬಾ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ತಾ ಇದಾರಲ್ಲ, ನಿಜನಾ ಸರ್? ಸರ್, ಖಂಡಿತ. ಆ ಥರ ಅನ್ನೋದಕ್ಕಿಂತ ಕಸ್ಟಮರ್ ಬಾರ್ಗೇನಿಂಗ್ ಈಸಿ ಇರುತ್ತೆ. ನೀವು ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಿದಾಗ ನಿಮಗೂ ಅವರು ಕನ್ವೀನಿಯಂಟ್ ಈಸಿ ಆಗುತ್ತೆ. ನಿಮಗೆ ಅವ್ರು ಸ್ವಲ್ಪ ಹೈ ಪ್ರೈಸ್ ಹೇಳ್ಬೋದು ಅಥವಾ ಮಾರ್ಕೆಟಲ್ಲಿ ಏನು ನಾವು ತಿಳಿಸಿ ಹೇಳ್ಬೋದು, ಅವರು ನೀವು ಅಪೋಸಿಟ್ ಅಪೋಸಿಟ್ ಕೂತ್ಕೊಂಡು ಮಾತಾಡಿದಾಗ ಅದೊಂದು ಕನ್ವೀನಿಯನ್ಸ್ ಈಸಿ ಆಗುತ್ತೆ. ಆಮೇಲೆ ಗಾಡಿಗಳೆಲ್ಲ ಕಂಡೀಷನ್ ಎಲ್ಲ ಚೆಕ್ ಮಾಡಿರ್ತೀವಿ ನಾವೇನೆ. ನಮ್ಮದೇ ಆದ ಸರ್ವಿಸ್ ಸ್ಟೇಷನ್ಗಳಿದೆ, ಅಲ್ಲಿ ಬಂದು ಮೆಕ್ಯಾನಿಕ್ ಇರ್ತಾರೆ, ಬಂದೆಲ್ಲ ಚೆಕ್ ಮಾಡೋ ಪ್ರೊವಿಷನ್ ಕೂಡ ಇದೆ. ಸಪೋಸ್ ನಿಮ್ಮ ಕೈಯಲ್ಲೂ ಗಾಡಿ ಕೊಟ್ಟಿರ್ತೀವಿ, ನಮ್ಮ ಎಕ್ಸಿಕ್ಯೂಟಿವ್ ಬರ್ತಾರೆ ನಿಮ್ಮ ಜೊತೆಗೆ ಬರ್ತಾರೆ, ಅಂದಿಗೆ ಬಂದು ನೀವೆಲ್ಲಿ ತೋರಿಸಿದ್ರೆ ಮೆಕ್ಯಾನಿಕ್ ನೀವು ಕೂಡ ಚೆಕ್ ಮಾಡಿಸ್ಕೊಳ್ಬೋದು. ಮತ್ತೆ ಸರ್ವಿಸ್ ಹಿಸ್ಟ್ರಿ, ಕಿಲೋಮೀಟರ್ ಗ್ಯಾರಂಟಿ ಎಲ್ಲ ನಾವು ಕಾನ್ಫಿಡೆಂಟ್ ಕೊಡ್ತೀವಿ. ಸರ್, ನಾನು ಎಲ್ಎಕ್ಸು, ಎಸಿ ಬರುತ್ತೆ ಮತ್ತೆ ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ. 48,000 ಕಿಲೋಮೀಟರ್ ಓಡಿದೆ. 2012 ಮಾಡಲ್, ಸೆಕೆಂಡ್ ಓನರ್ ಮಡಿಕೇರಿ ರಿಜಿಸ್ಟ್ರೇಷನ್. ಟೈರ್ ಕಂಡೀಷನ್ ಸರ್? ಚೆನ್ನಾಗಿದೆ, ಒಂದು 50% ಇದೆ. 42,000 ಕಿಲೋಮೀಟರ್ ಓಡಿದೆ. ಇದೆಲ್ಲ ಮೈಲೇಜ್ ಏನು ಬರುತ್ತೆ ಸರ್? ಮೈಲೇಜ್ ಇದು ನಿಮ್ಗೆ 18 ಮೇಲೆ ಬರುತ್ತೆ. 18+ 18+ ಹೌದು. ಇದು ಪವರ್ ಸ್ಟೇರಿಂಗ್ ಬರಲ್ಲ. ಪವರ್ ವಿಂಡೋ ಬರುತ್ತೆ. ಏನು ಹೇಳ್ತಾ ಸರ್? ಇದು 1,00,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಹಾ, ಸರ್, ಇದು ಆಲ್ಟೋ 800, 2014 ಮಾಡಲ್, ಸೆಕೆಂಡ್ ಓನರ್. ಹಾ, 60,000 ಕಿಲೋಮೀಟರ್ ಓಡಿದೆ. ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೇರಿಂಗು, ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಬರುತ್ತೆ, ಮತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ. ಇದೆಲ್ಲ ಗ್ರಾಫಿಕ್ಸ್ ಎಲ್ಲ ಬಂದಿರೋದು ಶೋರೂಮ್ ಇಂದಾನೆ ಬಂದಿರೋದು. ಹೌದು.
ಎಲ್ಲಿ ಸರ್ ಇದು ರಿಜಿಸ್ಟ್ರೇಷನ್ ಸರ್ ಇದು K08 ಬೈ ಕೋಲಾರ ಹತ್ರ ಬರುತ್ತೆ ಕೋಲಾರ ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ 80% ಇದೆ ಹೌದು ಇಂಟೀರಿಯರ್ ಏನೇನು ಬರುತ್ತೆ ಅಂದ್ರೆ ಇದು ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಲೋಡರ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಬರುತ್ತೆ ಮತ್ತೆ ಸಿಸ್ಟಮ್ ಅಕ್ಷಯ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಇದು ಇದು ನಿಮಗೆ 21 ರಿಂದ 24 ರ ತನಕ ಬರುತ್ತೆ ಆಲ್ಟೋ 800 ಸಿಸಿ ಪ್ರೈಸ್ ಏನು ಹೇಳ್ತಿದ್ರಾ ಸರ್ ಇದು ಸರ್ ಇದು 3 ಲಕ್ಷ ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಸರ್ ಈ ಕಾರ ಇದು 2010 ಸರ್ ಇದು ಯಾವುದಿದು 2010 ಸಿಂಗಲ್ ಓನರ್ 64000 ಕಿಲೋಮೀಟರ್ ಓಡಿದೆ ಇದು ಅಷ್ಟೇ ಸೇಮ್ LX ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ 2 ಡೋರ್ ಪವರ್ ವಿಂಡೋ ಬರುತ್ತೆ ಎಲ್ಲಿ ಸರ್ ಇದು ರಿಜಿಸ್ಟ್ರೇಷನ್ ಅಂತ ಸರ್ ಇದು ಬೆಂಗಳೂರು K50 ಎಷ್ಟು ಓನರ್ ಅಂದ್ರೆ ಇದು ಸಿಂಗಲ್ ಓನರ್ ಟೈರ್ ಕಂಡೀಷನ್ ಸರ್ ಚೆನ್ನಾಗಿದೆ ಸರ್ 80% ಇದೆ ಈಗ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಟೈರ್ ಇದು ಕಂಡೀಷನ್ ಚೆನ್ನಾಗಿದೆ ಎಷ್ಟು ಓಡಿದೆ ಅಂದ್ರೆ ಇದು 64000 ಓಡಿದೆ ಇದು ಅಷ್ಟೇ ನಿಮ್ಗೆ 20 ಮೇಲೆ ಬರುತ್ತೆ 18+ ಅಂತ ಇಟ್ಕೊಳ್ಳಿ ನಾವು ಡಿಪೆಂಡ್ ಅಪ್ ನಮ್ಮ ಡ್ರೈವಿಂಗ್ ಮೇಲೆ ನಿಮ್ಮ ಓಡಿಸೋದ್ರ ಮೇಲೆ ಮೈಲೇಜ್ ಇವೆಲ್ಲ ಸಿ ಸಿ ಕಡಿಮೆ ಅಲ್ವಾ ಹೌದು ಫ್ರಂಟ್ ಟೂಡರ್ ಮಾತ್ರ ಪವರ್ ವಿಂಡೋ ಬರುತ್ತೆ ಸರ್ ಇದು 120 ಆಗುತ್ತೆ 120000 ಹೌದು ನೆಗೋಷಿಯಬಲ್ ಸರ್ ಇದು ಇದು ಸರ್ ಶವರ್ ಲೈಟ್ ಯುವಾ ಅಂತ ಟಾಪ್ ಎಂಡ್ ವೇರಿಯಂಟ್ ಇದು 2007 ಮಾಡೆಲ್ ಸೆಕೆಂಡ್ ಓನರ್ ಮೈಸೂರು ವೆಹಿಕಲ್ 86000 ರನ್ ಆಗಿದೆ ಶೋರೂಮ್ ಹಿಸ್ಟ್ರಿ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಇದು ಮೈಲೇಜ್ ಎಲ್ಲ ಸರ್ ಇದು ಮೈಲೇಜ್ ನಿಮಗೆ ಒಂದು 17 ಬರುತ್ತೆ ಸರ್ 17 ಬರುತ್ತೆ ಹೌದು ಟೈರ್ ಕಂಡೀಷನ್ ಸರ್ ಚೆನ್ನಾಗಿದೆ 4 ವರ್ಷ ಟೈರ್ ಇದೆ ಇಂಟೀರಿಯರ್ ಏನೇನು ಬರುತ್ತೆ ಸರ್ ಎಸಿ ಪವರ್ ಸ್ಟೀರಿಂಗ್ ಫೋಲ್ಡರ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಬರುತ್ತೆ ಹೌದು ಏನು ಹೇಳ್ತಿದ್ರು ಸರ್ ಪ್ರೈಸ್ ಇದಕ್ಕೆ ಸೊ ಇದು 190 ಆಗುತ್ತೆ ಸರ್ ನೆಗೋಷಿಯಬಲ್ 190 ನೆಗೋಷಿಯಬಲ್ ಸರಿ ಕಾರ ಸೊ ಇದು 1997 ಓಕೆ ಸೆಕೆಂಡ್ ಓನರ್ ಆಗಿದೆ 800 ಹೌದು ಇದೆಲ್ಲ ನಿಮಗೆ ಕಿಲೋಮೀಟ್ರ್ ಇಷ್ಟೇ ಓಡಿದೆ ಅಂತ ಹೇಳೋಕ್ಕಾಗಲ್ಲ ಗ್ಯಾರಂಟಿ ಇಲ್ಲ ಹೌದು ಟ್ಯಾಂಪರ್ ಆಗಿದ್ರು ಆಗಿರುತ್ತೆ ಬಟ್ ವೆಹಿಕಲ್ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲಿ ಸರ್ ಇದು ಪಾಸಿಂಗ್ ಇದು ಇದು ಸಿರ್ಸಿ ಸರ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಎಷ್ಟು ಪರ್ಸೆಂಟ್ ಇದೆ ಇದು ಒಂದು ಫ್ರಂಟ್ 30% ಇದೆ ಬ್ಯಾಕ್ ಒಂದು 80% ಇದೆ ಏನು ಬರ್ತದೆ ಸರ್ ಇಂಟೀರಿಯರ್ ಅಂತ ಬಂದ್ರೆ ಇದರಲ್ಲಿ ಸರ್ ಪವರ್ ಸ್ಟೀರಿಂಗ್ ಬರಲ್ಲ ಎಸಿನೂ ಇರಲ್ಲ ಆರ್ಡಿನರಿ ಸ್ಟೀರಿಂಗ್ ಬರುತ್ತೆ ಸಿಸ್ಟಮ್ ಇರುತ್ತೆ ಲೆದರ್ ಸೀಟ್ ಕವರ್ ಎಲ್ಲ ಇವ್ರು ಹೊಲ್ಸ್ಕೊಂಡಿದ್ದಾರೆ ಗಾಡಿ ವೆಲ್ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ವೆಹಿಕಲ್ ಇದೆಲ್ಲ ಮೈಲೇಜ್ ಏನು ಬರ್ಬೋದು ಸರ್ ಮೈಲೇಜ್ ನಿಮ್ಗೆ ಒಂದು 18-19 ಬರುತ್ತೆ ಪ್ರೈಸ್ ಸರ್ ಇದು ಸರ್ ಇದು 65000 ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ 65000 ಸರ್ ಇದು ಆಲ್ಟೋ K10 1000 cc ಇಂಜಿನ್ ಬರುತ್ತೆ VXI ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಬರುತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ ಮೈಸೂರು ವೆಹಿಕಲ್ ಕಿಲೋಮೀಟರ್ ಬಂದು 64000 ಕಿಲೋಮೀಟರ್ ಓಡಿದೆ ಸರ್ ಇದು 3rd ಓನರ್ ಆಗಿದೆ 3 ಓನರ್ ಆಗಿದೆ 4 ಹೊಸ ಟೈರ್ ಇದೆ ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ ಶೋರೂಮ್ ಮೇಂಟೈನ್ ವೆಹಿಕಲ್ 2.5 ಲಕ್ಷ ಹೇಳ್ತಾರೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ನೆಗೋಷಿಯಬಲ್ ನೆಗೋಷಿಯಬಲ್ ಹೌದು ಸಿಸ್ಟಮ್ ಎಲ್ಲ ಇದೆಲ್ಲ ಮೈಲೇಜ್ ಒಂದು 20+ ಬರುತ್ತೆ ಹಾ ಬರುತ್ತೆ ನೋಡ್ಬೋದು ಕಾರು ಈ ರೀತಿಯಾಗಿ ಕಂಡೀಷನ್ ಇರುತ್ತೆ ಎಕ್ಸಲೆಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಸರಿ ಇದು ಸೊ ಇದು ಆಲ್ಟೋ K10 ಏನ ಇದು ನೋವೆ ಇದು 2014 ಮಾಡಲು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೌದು 47000 ಕಿಲೋಮೀಟರ್ ಓಡಿದೆ K13 ಹಾಸನ್ ರಿಜಿಸ್ಟ್ರೇಷನ್ ಹಾಸನ್ ಹೌದು ಟೈರ್ ಕಂಡೀಷನ್ ಸರ್ ಇದು ಚೆನ್ನಾಗಿದೆ 80% ಇದೆ 4 ಟೈರ್ ಸೇಮ್ ಯಾವ ರೀತಿ ಇದು VX ಏನೇನೆ ಸರ್ VX ಅಂದ್ರೆ ಫ್ರಂಟ್ ಟು ಪವರ್ ಇಂಡೋ ಹಾ ಹೌದು ವಿತ್ ಸಿಸ್ಟಮ್ ಬರುತ್ತೆ ಇದಕ್ಕೆ ಏನು ಹೇಳ್ತಿದ್ರು ಸರ್ ಪ್ರೈಸ್ ಇದು ಸೊ ಇದು 3 ಕಾಲ್ ಆಗುತ್ತೆ ನೆಗೋಷಿಯಬಲ್ 3 ಕಾಲ್ ಸ್ಲೈಟ್ಲಿ ನೆಗೋ ಹೌದು ಸರಿ ಇದು ಸರ್ ಇದು ಆಲ್ಟೋ LX ಇದು ಇದು ಬಂದು 2011 ಸಿಂಗಲ್ ಓನರ್ ಯಾವ ವೇರಿಯಂಟ್ ಇದು LXI ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ ಇದು
ಸರ್ ಚೆನ್ನಾಗಿದೆ ಫ್ರಂಟ್ ಟೈರ್ ಕಡಿಮೆ ಇದೆ ಬ್ಯಾಕ್ ಟೈರ್ ಚೆನ್ನಾಗಿದೆ ಬ್ಯಾಕ್ ಹೊಸ ಟೈರ್ ಇದೆ ಫ್ರಂಟ್ ಟೈರ್ ಕಡಿಮೆ ಇದೆ ಸರ್ ಇದು ಇಂಟೀರಿಯರ್ ಸರ್ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಸೆಂಟರ್ ಲಾಕ್ ಬರುತ್ತೆ ಇದಕ್ಕೆ ಪವರ್ ವಿಂಡೋ ಬರಲ್ಲ ಸಿಸ್ಟಮ್ ಇರುತ್ತೆ ಹೌದು ಸರ್ ಎರಡು ಹತ್ತು ಆಗುತ್ತೆ ನೆಗೋಷಿಯಬಲ್ ಟೂ ಟೆನ್ ನೆಗೋಷಿಯಬಲ್ ಹೌದು ಸರ್ ಇದು ಆಲ್ಟೋ 800 2015 ಮಾಡೆಲ್ ಸಿಂಗಲ್ ಓನರ್ ಹೌದು 62,000 ಕಿಲೋಮೀಟರ್ ಓಡಿದೆ ರೆಕಾರ್ಡೆಡ್ ಮೈಲೇಜ್ 4 ಟೈರ್ ಹೊಸದು ಇದು ರೀಸೆಂಟ್ ಆಗಿ ಹಾಕ್ಸಿರೋದು ಪ್ರೈಸ್ ಬಂದ್ಬಿಟ್ಟು ಇದು 3.5 ಲಕ್ಷ ಹೇಳ್ತಾರೆ ಸರ್ ನೆಗೋಷಿಯಬಲ್ ಆಗುತ್ತೆ ಹೌದು ಸರ್ ಇಂಟೀರಿಯರ್ ಅಂತ ಬಂದ್ರೆ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಸೆಂಟರ್ ಲಾಕ್ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್ ಹೊಲಿಸಿರೋದು ಇವರು ಲೆದರ್ ಎಕ್ಸ್ಟ್ರಾ ಹಾಕ್ಸಿ ಹೊಲಿಸಿದ್ದಾರೆ ಡ್ರೈವರ್ ಸೀಟ್ ಮಾತ್ರ ಸ್ವಲ್ಪ ಡ್ಯಾಮೇಜ್ ಇದೆ ಸೀಟು ಯಾಕಂದ್ರೆ ಅದು ಜಾಸ್ತಿ ಯೂಸ್ ಆಗೋದ್ರಿಂದ ಅದು ಬಿಟ್ಟರೆ ಕೋ ಪ್ಯಾಸೆಂಜರ್ದು ಮತ್ತೆ ಬ್ಯಾಕ್ ಸೈಡ್ದೆಲ್ಲ ಚೆನ್ನಾಗಿದೆ ಇದು ಫ್ರಂಟ್ ಮಾತ್ರ ಪವರ್ ಹೌದು ಆಲ್ಟೋಗಳಿಗೆಲ್ಲ ಟೂ ಡೋರ್ ಮಾತ್ರ ಸರ್ ಬರೋದು ಫೋರ್ ಡೋರ್ ಬರಲ್ಲ ಬ್ಯಾಕ್ಗೆ ಮ್ಯಾನ್ಯಲ್ ಬರುತ್ತೆ ಸಿಂಗಲ್ ಓನರ್ ಸರ್ ಇದು ಸ್ಯಾಂಟ್ರೋ ಸರ್ 2007 ಮಾಡಲ್ ಸೆಕೆಂಡ್ ಓನರು ಹೌದು ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಇದು ಮ್ಯಾನ್ಯುಯಲ್ ಅಲ್ಲ ಆಟೋಮೆಟಿಕ್ ಗಾಡಿ ಫುಲ್ ಒರಿಜಿನಲ್ ಇದೆ 4 ಹೊಸ ಟೈರ್ ಇದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಏನ್ ಸರ್ ಬೆಂಗಳೂರು ಸರ್ ಯಾವ ವೇರಿಯಂಟ್ ಸರ್ ಇದು ಸರ್ ಇದು XG ಇದು ಎಸಿ ಪವರ್ ಸ್ಟೀರಿಂಗು ಫ್ರಂಟ್ ಟೂ ಡೋರ್ ಮಾತ್ರ ಪವರ್ ವಿಂಡೋ ಬರುತ್ತೆ ಸೆಂಟರ್ ಲಾಕ್ ಬರುತ್ತೆ $1,29,000 ರನ್ ಆಗಿದೆ ಇದು ಮೈಲೇಜ್ ನಿಮ್ಗೆ 16 ಬರುತ್ತೆ 16 ಸರ್ 185 ನೆಗೋಷಿಯಬಲ್ ಸರ್ ನೆಗೋಷಿಯಬಲ್ ಸರ್ ಇದು ಇಂಡಿಗೋ ಮರೀನಾ 2005 ಮಾಡಲು ಸೆಕೆಂಡ್ ಓನರ್ ಸರ್ 124,000 ಓಡಿದೆ ಡೀಸೆಲ್ ವೇರಿಯಂಟು ಮೈಲೇಜ್ ನಿಮಗೆ 22+ ಬರುತ್ತೆ ಮೈಲೇಜ್ ಬ್ಯಾಂಗ್ಳೂರ್ ಸೆಕೆಂಡ್ ಓನರ್ ಟೈರ್ ಕಂಡಿ 4 ಟೈರು ಚೆನ್ನಾಗಿದೆ ಸರ್ 65% ಇದೆ 2005 ಹೌದು ಸರ್ ಜಾಸ್ತಿ ಇಲ್ಲ ಸರ್ ಇದು ಇದು ನಿಮಗೆ ಫ್ಯಾಮಿಲಿ ಟೂರ್ಗೆ ಹೋಗಕಂದ್ರೆ ಲಗೇಜ್ ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ ಎಸಿ ಪವರ್ ಸ್ಟೀರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಸೆಂಟರ್ ಲಾಕ್ ಬರುತ್ತೆ ಸರ್ ಇದು 126 ಓಡಿದೆ 126 ಹೌದು ಡೀಸೆಲ್ ಯೂಸ್ ಆಗುತ್ತೆ ಸರ್ ಇದು 125 ನೆಗೋಷಿಯಬಲ್ ಸರ್ ನೆಗೋಷಿಯಬಲ್ ಸರ್ ಇದು 2007 ಸಿಂಗಲ್ ಓನರ್ VXI ಶಿಫ್ಟ್ VXI 4 ಹೊಸ ಟೈರ್ ಇದೆ ಎಸಿ ಪವರ್ ಸ್ಟೀರಿಂಗು ಸೆಂಟರ್ ಲಾಕು ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ 89,000 ಓಡಿದೆ 89,005 ಬ್ಯಾಂಗ್ಳೂರ್ ಹಾಂ ಸಿಂಗಲ್ ಓನರು ರೆಕಾರ್ಡೆಡ್ ಮೈಲೇಜ್ 89,000 ಶೋರೂಮ್ ಮಿಸ್ಟರ್ ರೆಕಾರ್ಡ್ ಸಿಗುತ್ತೆ ನಿಮಗೆ ಮೈಲೇಜ್ ನಿಮ್ಗೆ 16-17 ಬರುತ್ತೆ ಇಂಟೀರಿಯರ್ ಚೆನ್ನಾಗಿದೆ ಸರ್ ಎಸಿ ಪವರ್ ಸ್ಟೀರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಸೆಂಟರ್ ಲಾಕ್ ಬರುತ್ತೆ ಹೌದು ಸರ್ ಇದು ನಿಮಗೆ ಶಿಫ್ಟ್ಗೆಲ್ಲ ನಿಮಗೆ 8 ಲೋನ್ ಆಗುತ್ತೆ ಮಾರುತಿ ವೆಹಿಕಲ್ಗಳಿಗೆ 2008 ಮಾಡಲು 8 ಲೋನ್ ಆಗುತ್ತೆ ಸರ್ ಇದು 3 ಲ್ಯಾಕ್ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಹೌದು